ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ನಮಸ್ಕಾರ ವೀಕ್ಷಕರೇ, ನಾನ್ ಕಾವೇರಿ. ಈಗಾಗಲೇ ಮೇ ತಿಂಗಳು ಪ್ರಾರಂಭ ಆಗಿರೋ ದಿನದಿಂದ ಇವತ್ತಿನವರೆಗೂ ನಾನಾ ಕಡೆ ನಾನಾ ರೀತಿಯಲ್ಲಿ ತಮ್ಮದೇ ತತ್ವಗಳನ್ನ ಇಟ್ಟುಕೊಂಡು ವಿಶ್ವಗುರು ಬಸವಣ್ಣನವರ ಜಯಂತಿಯನ್ನ ಆಚರಿಸ್ತಾ ಇದ್ದಾರೆ. ಹಾಗೆ ಈ ತಾಲೂಕಿನಲ್ಲಿಯೂ ಕೂಡ ಕಾಯಕವೇ ಕೈಲಾಸ ಎಂದು ಸಾರಿದ ಈ ತತ್ವಜ್ಞಾನಿಯ ಜಯಂತಿಯನ್ನ ವೀರಶೈವ ಲಿಂಗಾಯಿತ ಸಮುದಾಯವು ಮತ್ತೆ ಈ ತಾಲೂಕಿನಲ್ಲಿ ಸಂಭ್ರಮಿಸಿದ್ದಾರೆ. ಶ್ರೀ ಬಸವೇಶ್ವರ ಜಯಂತಿಯ ಅಂಗವಾಗಿ ಪಟ್ಟಣದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಿಂದ ತೆರೆದ ವಾಹನದ ಮೇಲೆ ಬಸವೇಶ್ವರ ಭಾವಚಿತ್ರವನ್ನ ಇಟ್ಟು ಅದಕ್ಕೆ ಹೂಗಳಿಂದ ಅಲಂಕರಿಸಿ ತದನಂತರ ಪಟ್ಟಣದ ಪ್ರಮುಖ ಬೀದಿಗಳ ಮೂಲಕ ವೀರಗಾಸೆ, ಚಂಡೇವಾದ್ಯ, ನಂದಿಧ್ವಜ ಹಾಗೂ ಜಾನಪದ ತಂಡಗಳ ಸಮ್ಮುಖದಲ್ಲಿ ಮೆರವಣಿಗೆ ಸಾಗಿದೆ. ಇನ್ನು ಮೆರವಣಿಗೆ ಮಧ್ಯದಲ್ಲಿ ಅನೇಕ ಅಭಿಮಾನಿ ದಾನಿಗಳಿಂದ ಮಜ್ಜಿಗೆ, ಪಾನಕ ಮತ್ತು ತಂಪು ಪಾನೀಯಗಳು ವಿತರಣೆ ಆಗಿರುವುದಲ್ಲದೆ ಮುಸ್ಲಿಂ ಬಾಂಧವರಿಂದ ಬಸವಣ್ಣನವರ ಭಾವಚಿತ್ರಕ್ಕೆ ಬೃಹತ್ ಗಾತ್ರದ ಮಾಲಾರ್ಪಣೆಯಾಗಿದ್ದು ಈ ಕಾರ್ಯಕ್ರಮದ ಮತ್ತೊಂದು ವಿಶೇಷವಾಗಿದೆ. ಆಯೋಜನೆ ಮಾಡಿದಂತಹ ಬಸವೇಶ್ವರ ಜಯಂತಿಯ ಅಂಗವಾಗಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸಾಣೇಹಳ್ಳಿ ಮಠದ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಯವರು ಅಲಂಕರಿಸುವ ಮೂಲಕ ಉದ್ಘಾಟನೆ ಮಾಡಿದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮವನ್ನ ಚಿತ್ರದುರ್ಗದ ಮುರುಘಾ ಮಠದ ಶಿವಮೂರ್ತಿ ಮುರುಘಾ ಶರಣರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಸಿಕೊಟ್ಟಿದ್ದಾರೆ. ನೀವು ಯಾವ ದೇಶದ ಇತಿಹಾಸವನ್ನಾದರೂ ನೀವು ಅಧ್ಯಯನ ಮಾಡಿ, ಇಷ್ಟು ಜನ ಶರಣರು ಹೇಗೆ ಇವತ್ತು ಆಧುನಿಕ ಪ್ರಪಂಚದಲ್ಲಿ ಜಾತಿಯ ಕೋಟಾ ಇದೆ, ಇಂತಿಂತ ಜಾತಿಗೆ ಇಷ್ಟಿಷ್ಟು ಸೀಟುಗಳು ಅಂತ ಅಲಾಟ್ಮೆಂಟ್ ಮಾಡ್ತಾರೆ. ಅದೇ ದಿಸೆಯಲ್ಲಿ ಒಂದು ಧಾರ್ಮಿಕ ಸಂಸತ್, ಅದು ಅನುಭವದ ಸಂಸತ್ತು. ಇವತ್ತಿನದು ರಾಜಕೀಯ ಸಂಸತ್ತು, ಅವತ್ತಿನದು ಅನುಭವದ ಸಂಸತ್ತು, ಸಾಮಾಜಿಕವಾಗಿರುವಂತ ಒಂದು ಸಂಸತ್. ಅವರೆಲ್ಲರೂ ಒಂದಷ್ಟು ಹಣ, ಅಧಿಕಾರ, ಅಂತಸ್ತು ಎಲ್ಲ ಇದ್ಬಿಟ್ರೆ ಇಟ್ ಇಸ್ ಸೋ ಈಸಿ. ಒಬ್ಬ ಎದ್ದು ಬಂದ್ಬಿಡ್ತಾನೆ, ಎದ್ದು ಬಂದ್ಬಿಡ್ತಾನೆ. ಇವತ್ತಿನದು ಗೆದ್ದು ಬರುವುದು. ವಾಟ್ ಅಬೌಟ್ 12th ಸೆಂಚುರಿ? ಎದ್ದು ಬರುವುದು, ಅದು ಎದ್ದು ಬರುವುದು. ಇವತ್ತು ಗೆದ್ದು ಬರುವುದು. ಬಸವಾದಿ ಶರಣರ ಕಾಲದಲ್ಲಿ 770 ಅವರ ಗಣಗಳು ಎದ್ದು ಬಂದರು.
ಒಂದು ಕೇವಲ ಹೇಳಲಿಕ್ಕೆ ಕೇಳಿಕೆ ಅಲ್ಲ ಇಂತಹ ಸೃಷ್ಟಿ ಮಾಡಿ ಮಹಿಳೆಯರಿಗೆ ಸಮಾನ ಅವಕಾಶ ಕೊಡೋದಕ್ಕೆ ನಾವು ಪ್ರಯತ್ನ ಮಾಡಿದ್ವಿ ಈ ನಂಬುತ್ತೇನೆ ವಿದೇಶಗಳಲ್ಲಿ ಎಲ್ಲ ರಾಷ್ಟ್ರಗಳಲ್ಲಿ ನೋಡ್ಕೊಂಡು ಬರೀ ಮಹಿಳೆಯರಿಗೆ ಮುಸ್ಲಿಂ ಸಮುದಾಯದವರು ದೇವಾಂಗ ಸಮುದಾಯದವರು ನೀರು ಹಣ್ಣು ಮಜ್ಜಿಗೆ ಎಲ್ಲ ಶರಣ ಶರಣೆಯರಿಗೆ ಕೊಡುತ್ತಾ ಬಸವಣ್ಣನವರು ಈ ಮೂಲಕ್ಕೆ ಬಂದು ಹೋಗಿ 900 ವರ್ಷಗಳು 900 ವರ್ಷಗಳ ತರುವಾಯದಲ್ಲಿ ಬಸವ ತತ್ವದ ಬಗ್ಗೆ ಬಸವಣ್ಣನವರ ಬಗ್ಗೆ ಒಂದಷ್ಟು ಕಾಳಜಿಗಳು ಒಂದಷ್ಟು ಕಾಳಜಿ ಭಕ್ತಿ ಶ್ರದ್ಧೆ ಗೌರವ ನಮ್ಮಲ್ಲಿ ಉದ್ಭವ ಆಗ್ತಾ ಇರತಕ್ಕಂತದ್ದನ್ನು ನೋಡಿ ತಾಲೂಕಿನ ಎಲ್ಲ ಧರ್ಮಗಳು ಸೇರಿ ಆಚರಿಸಿದಂತಹ ಈ ಜಯಂತಿಯಲ್ಲಿ ತಾಲೂಕು ಅಖಿಲ ಭಾರತದ ವೀರಶೈವ ಮಹಾಸಭಾದ ಅಧ್ಯಕ್ಷರಾದ ಬಿಪಿ ಓಂಕಾರಪ್ಪ, ವಿಧಾನ ಪರಿಷತ್ ಸದಸ್ಯರಾದ ಕೆಎಸ್ ನವೀನ್, ರಾಜ್ಯ ಖನಿಜ ನಿಗಮ ಮಂಡಳಿಯ ಅಧ್ಯಕ್ಷರಾದ ಎಸ್ ಲಿಂಗಮೂರ್ತಿ, ವೀರಶೈವ ಲಿಂಗಾಯತ ಮುಖಂಡರಾದ ಕೆಎಸ್ ಕಲ್ಮಠ್, ಡಿ ಗುರುಮೂರ್ತಿ, ಹನುಮಂತಪ್ಪ, ರಾಗಿ ಶಿವಮೂರ್ತಿ ಹೀಗೆ ಅನೇಕ ಗಣ್ಯರು ಮತ್ತು ರಾಜಕೀಯ ನಾಯಕರು ಜೊತೆಗೆ ಸಾರ್ವಜನಿಕರು ಭಾಗವಹಿಸುವ ಮೂಲಕ ಪಟ್ಟಣದ ಅಶೋಕ ರಂಗಮಂದಿರದಲ್ಲಿ ಅದ್ಧೂರಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿವಿ ಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ, ಜಿವಿ ಟಿವಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.